ಏನು ನಾವೆಲ್ಲ ನೋಡ್ದಂಗೆ ಇವತ್ತು ಪೆಟ್ರೋಲಿನ ಬೆಲೆ 100 ರೂಪಾಯಿಗೆ ಏರಿದೆ. ಅದನ್ನ ಇವತ್ತು ನಮ್ಮ ಮೋದಿ ಸರ್ಕಾರ ಸೆಂಚುರಿಯನ್ನು ಹೊಡೆದಿದೆ. ಅದು ಇವತ್ತು ಆ ಗಿನ್ನಿಸ್ ಬುಕ್ಕಲ್ಲಿ ದಾಖಲೆ ಮಾಡುವಂಥ ಸಂದರ್ಭ ಅದು. ಯಾವುದೇ ಒಂದು ಸರ್ಕಾರ ಆಗಲಿ, ಯಾವುದೇ ಒಂದು ದೇಶದಲ್ಲೂ ಸಹ ಯಾರು ಪೆಟ್ರೋಲಿನ ಟ್ಯಾಕ್ಸ್ 65 ರೂಪಾಯಿ ಯಾರು ಚಾರ್ಜ್ ಮಾಡಿಲ್ಲ. ಇವತ್ತು ನಮ್ಮ ಈ ವಿಫಲ ಬಿ ಜೆ ಪಿ ಸರ್ಕಾರನು ಚಾರ್ಜ್ ಮಾಡ್ತಾ ಇದೆ. ಸೊ ನಾವು ನೋಡ್ದಂಗೆ ನಮ್ಮ ಮೂಲ ಬೆಲೆ, ಪೆಟ್ರೋಲಿನ ಮೂಲ ಬೆಲೆ ನಮ್ಮ ಇದಕ್ಕೆ ಬರೋದು 35 ರೂಪಾಯಿ. 35 ರೂಪಾಯಿ ಮೂಲ ಬೆಲೆ, ಅದಕ್ಕೆ ಇವರು 65 ರೂಪಾಯಿ ಟ್ಯಾಕ್ಸ್ ಚಾರ್ಜ್ ಮಾಡ್ತಾ ಇದ್ದಾರೆ ನಮ್ಮ ಬಿ ಜೆ ಪಿ ಸರ್ಕಾರ. ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾವು ಬರೀ 9 ರೂಪಾಯಿ 30 ಪೈಸೆ ಟ್ಯಾಕ್ಸನ್ನು ಚಾರ್ಜ್ ಮಾಡ್ತಾಯಿದ್ರಿ. ಇವತ್ತು ಇವರು ಮೋದಿ ಸರ್ಕಾರ 65 ರೂಪಾಯಿ ಬರೀ ಟ್ಯಾಕ್ಸನ್ನು ತೊಗೊತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಕರೋನಾ ಬಂದು ಜನರು ಒಣಗೋಗ್ಬಿಟ್ಟಿದ್ದಾರೆ, ಶಿಂಕಾಗ್ಬಿಟ್ಟಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಇವರು 65 ರೂಪಾಯಿ ಟ್ಯಾಕ್ಸ್ ತೊಗೊಳೋದು ಎಷ್ಟು ಮಾತ್ರ ಸರಿ ಅಂತೇಳ್ಬಿಟ್ಟು ನೀವೇ ಯೋಚನೆ ಮಾಡೋವಂಥ ಸಂದರ್ಭ ಇವತ್ತು. ಅದನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ, ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಅದನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ರಿ. ಆ ಒಂದು ಪ್ರತಿಭಟನೆಯಲ್ಲಿ ನಾವು ಲಾಡು ಕೊಡೋ ಮೂಲಕ, ಸಿಹಿ ಹಂಚೋ ಮೂಲಕ ನಾವು ನಮ್ಮ ಬಿ ಜೆ ಪಿ ಸರ್ಕಾರ ವ್ಯಂಗಿಸಿ ಅವ್ರಿಗೆ ಶೇಮ್ ಆಗೋ ರೀತಿಯಲ್ಲಿ, ಅವರು ಶೇಮ್ ಆಗೋ ರೀತಿಯಲ್ಲಿ ನಾವು ಸಂಭ್ರಮ ಏನು ಮಾಡಿಲ್ಲ, ಇದು ಅವ್ರಿಗೆ ಶೇಮ್ ಆಗಬೇಕಂತ ನಾವು ಇವತ್ತು ಲಾಡು ಹಂಚಿದ್ದೀರಿ. ನಾವು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು 1500 ಲಾಡು ಹಂಚಿದ್ದೀರಿ. ಇದನ್ನಾದರೂ ಅವ್ರು ಪರಿಗಣಿಸಿ ಕೇವಲ ಇಮಿಡಿಯೇಟಾಗಿ ಇವರು ಈ ಟ್ಯಾಕ್ಸನ್ನು ಕಮ್ಮಿ ಮಾಡೋವಂಥ ಪ್ರಯತ್ನ ಮಾಡಬೇಕು. ಇವರು ಕಮ್ಮಿ ಮಾಡಬೇಕು, ಅದು ನಮ್ಮ ಕಾಂಗ್ರೆಸ್ ಸರ್ಕಾರದ ಒತ್ತಾಯ. ಇವರೇನಾದರೂ ನಮ್ಮ ಟ್ಯಾಕ್ಸನ್ನು ಇವರು ಕಮ್ಮಿ ಮಾಡಿದಿರೋದ್ರೆ ನಾವು ಇದೇ ರೀತಿ ಉಗ್ರ ಹೋರಾಟ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಇರುತ್ತೆ. ನಾವು ಉಗ್ರ ಹೋರಾಟ ನಮ್ಮ ರಾಜ್ಯಾದ್ಯಂತ ನಾವು ಉಗ್ರ ಹೋರಾಟ ನಮ್ಮ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ನಲ್ಪಾಡಣ ಅವರ ನೇತೃತ್ವದಲ್ಲಿ ನಾವು ಇದು ಇದೇ ರೀತಿ ಉಗ್ರ ಹೋರಾಟ ನಮ್ಮ ರಾಜ್ಯಾದ್ಯಂತ ನಾವು ಮಾಡ್ತೀರಿ. Thank you.